हिंदू मुस्लिम ಭಾವೈಕ್ಯತೆಯ ಮೂಲಕ ನೂತನ ಅಧ್ಯಕ್ಷರ ಪದಗ್ರಹಣ ಆಗಿದೆ ಇನ್ನು ದಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ ನೂತನ ಅಧ್ಯಕ್ಷರಾಗಿ ಅಪ್ಸರ್ ಹಾಗೂ ಉಪಾಧ್ಯಕ್ಷರಾಗಿ ನಾಗರಾಜ್ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷರ ಪದಗ್ರಹಣ ವೇಳೆ ಹಿಂದೂ ಸಂಪ್ರದಾಯ ಹಾಗೂ ಮುಸ್ಲಿಂ ಸಂಪ್ರದಾಯದಂತೆ ಪೂಜೆಯನ್ನು ಸಲ್ಲಿಕೆ ಮಾಡಲಾಗಿದೆ 100 ವರ್ಷಗಳ ಇತಿಹಾಸವಿರುವ ಬ್ಯಾಂಕ್ ಆಡಳಿತ ನಡೆಸುವುದು ನಮ್ಮ ಪುಣ್ಯದ ಕೆಲಸ ಷೇರುದಾರರು ಹಾಗೂ ಮಾಜಿ ಸಚಿವ ಎಂಟಿಬಿ ನಾಗರಾಜ್ ಅವರ ಸಹಕಾರದಿಂದ ಇಂದು ಅಧ್ಯಕ್ಷರು ಉಪಾಧ್ಯಕ್ಷರ ಆಯ್ಕೆ ನಡೆದಿದೆ ಹೊಸಕೋಟೆ ತಾಲೂಕಿನ ನಂಬಿಕೆ ಮತ್ತೊಂದು ಹೆಸರು ದಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಬ್ಯಾಂಕ್ ಬಗ್ಗೆ ಅನೇಕರು ವಿರೋಧ ಪಕ್ಷದವರು ಆರೋಪ ಮಾಡಿದ್ರು ಇದು ಸತ್ಯಕ್ಕೆ ದೂರವಾದ ಮಾತು ನಿರ್ದೇಶಕರಾಗಿದ್ರು ನಾವು ಇವತ್ತು ನಮ್ಮ ನಾಯಕರಾದ ಎಂಟಿಬಿ ನಾಗರಾಜ್ ನಮ್ಮ ಮರೆಯಕ ಆಗದೇ ಇಲ್ಲ ಆದ್ರಿಂದ ನಾನು ಕೂಡ ಅಧ್ಯಕ್ಷ ಆಗಿರೋದು ಉಪಾಧ್ಯಕ್ಷ ಆಗಿರೋದು ನಮ್ಮ ನಿರ್ದೇಶಕ ಎಲ್ಲಾ ಕಡೆಯಿಂದನೋ ನಮ್ಮ ನಾಯಕರಾದ ಎಂಟಿಬಿ ನಾಗರಾಜ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ಹಾಗೂ ಅಭಿನಂದನೆ ಸಲ್ಲಿಸ್ತೀನಿ ದಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ನ ಒಂದು ಇತಿಹಾಸ 108-109 ವರ್ಷದ ಒಂದು ಇತಿಹಾಸ ಈ ಬ್ಯಾಂಕಿನಲ್ಲಿ ಸುಮಾರು ನಿರ್ದೇಶಕರು ಹಾಗೂ ಸುಮಾರು ಅಧ್ಯಕ್ಷರಾಗಿದ್ದಾರೆ ಈ ಬ್ಯಾಂಕ್ ಅಂದ್ರೆ ಒಂದು ನಂಬಿಕೆ ನಮ್ಮ ಹೊಸಕೋಟೆ ಟೌನ್ ಆಗಿರಬಹುದು ತಾಲ್ಲೂಕು ಆಗಿರಬಹುದು ನಮ್ಮ ಈ ಬ್ಯಾಂಕಿನ ಸಿಬ್ಬಂದಿ ವರ್ಗದವರು ಅಷ್ಟೇ ಈ ಬ್ಯಾಂಕಿನ ಸರ್ವೋದಮ ಒಂದು ಅಭಿವೃದ್ಧಿಗೆ ಅವರು ದುಡಿದಿದ್ದಾರೆ ಅದರಿಂದ ಇವತ್ತು ಒಂದು ಒಳ್ಳೆ ಒಂದು ಹೆಸರಾಗಿದೆ ನಮ್ಮ ಒಂದು ಟೌನ್ ಕೋಆಪರೇಟಿವ್ ಬ್ಯಾಂಕ್ ಅಂತ ಹೇಳಿ ಆ 109-110 ವರ್ಷದ ಒಂದು ಇತಿಹಾಸವುಳ್ಳ ಬ್ಯಾಂಕಿಗೆ ನಾವು ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರಾಗಿದ್ದೀವಿ ಅಂದರೆ ನಾವೆಲ್ಲ ಅದೃಷ್ಟವಂತರು ಅಂತ ಭಾವಿಸ್ತೀವಿ ಆದ್ದರಿಂದ ಏನು ನಮ್ಮ ಪಕ್ಷದ ಮುಖಂಡರು ಇವತ್ತು ನಮ್ಮ ಎಂಟಿಬಿ ನಾಗರಾಜನವರ ಫಾಲೋವರ್ಸ್ ಆಗಿರ್ಬೋದು ಮುಖಂಡರಾಗಿರ್ಬೋದು ಅವರೆಲ್ಲರೂ ಕೂಡ ನಮಗೆ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಮೂಲ ಕಾರಣಕರ್ತರು ಯಾಕಂತ ಹೇಳಿದ್ರೆ ಅವರು ಕೂಡ ನಮಗೆ ಸಪೋರ್ಟ್ ಮಾಡಿದ್ರು ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ತಿಳಿಸ್ತಾ ನಾವು ಕೂಡ ಅಧ್ಯಕ್ಷರು ಉಪಾಧ್ಯಕ್ಷರು ಜೊತೆಗೂಡಿ ಈ ಬ್ಯಾಂಕಿನ ಒಂದು ಒಳ್ಳೆ ಅಭಿವೃದ್ಧಿ ಕಡೆ ನಾವು ತಗೊಂಡು ಹೋಗ್ತೀವಿ ನಮಗೆ ಎಲ್ಲರ ಸಲಹೆ ಹಾಗೂ ಮಾರ್ಗದರ್ಶನ ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನಿಮ್ಗೆ ಎಲ್ಲರಿಗೂ ಇಲ್ಲಿ ಬಂದಿರೋರಿಗೆಲ್ಲ ನಾನು ತುಂಬ ಹೃದಯ ಧನ್ಯವಾದ ಹೇಳ್ತೀನಿ